ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 24th January 2023 ಮಂಗಳವಾರ. ಇಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಮೊದಲನೇ ಮುಂಜಾನೆ ಮಾತು. ಶಿಕ್ಷಣವೆಂದರೆ ಕೇವಲ ಅಕ್ಷರ ಅಂಕಿಗಳಷ್ಟೇ ಅಲ್ಲ, ಮನಸ್ಸು ದೇಹಗಳೆರಡಕ್ಕೂ ಸಂಸ್ಕಾರ ಸಿಗುವ ಶಿಕ್ಷಣಕ್ಕೆ ಒತ್ತು ಕೊಡೋಣ. ಈಗ ಹೆಡ್ಲೈನ್ಸ್. 300 ಸ್ಥಳಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆ, ಸಿಎಂ ಮಹತ್ವದ ಘೋಷಣೆ, ಕೈ ಹಗರಣ ಲೋಕಾಯುಕ್ತಕ್ಕೆ. ಕಾಂಗ್ರೆಸ್ ವಿರುದ್ಧ ಚಾರ್ಜ್ ಶೀಟ್, ಅಕ್ರಮ ಕುರಿತ ದಾಖಲೆ ಮುಂದಿಟ್ಟ ಸಚಿವ ಡಾಕ್ಟರ್ ಕೆ ಸುಧಾಕರ್. ಕೇಂದ್ರದ ಬಜೆಟ್, ರಾಜ್ಯಕ್ಕೆ ಬಂಪರ್, ಡಬಲ್ ಇಂಜಿನ್ ಫೀಲ್ ಕೊಡಲು ಯತ್ನ. ಅಭಿವೃದ್ಧಿಗೆ ಗುಜರಾತ್ ಮಾದರಿ ಅನ್ವಯ. ನಾನು ಮತ್ತು ಕನಸು, ನಾಳಿನ ಬದುಕಿನ ಬಗ್ಗೆ ಪುಟಾಣಿಗಳ ಮನದಾಳ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ವರ್ಗಾವಣೆ ಪ್ರಭಾರಕ್ಕೆ ಮುಖ್ಯಮಂತ್ರಿ ಬ್ರೇಕ್. ಚಿತ್ರೀಕರಣಕ್ಕೆ ವಾಪಸ್ಸಾದ ಸಮಂತ. ಒಂದೇ ಸಂಸ್ಥೆಯಲ್ಲಿಲ್ಲ ಅನುಕಂಪದ ಉದ್ಯೋಗ, ಹೈಕೋರ್ಟ್ ವಿಭಾಗೀಯ ಪೀಠದ ಆದೇಶ. ಬೆಂಗಳೂರಿನ ರಿಷಿಗೆ ಪುರಸ್ಕಾರ. ವಿಜಯವಾಣಿ ದಿಗ್ವಿಜಯ ವತಿಯಿಂದ ಆಯೋಜನೆ, 3 ದಿನಗಳ ಉತ್ಸವಕ್ಕೆ ಸಿದ್ಧತೆ. ಮೈಸೂರಿನಲ್ಲಿ 27ರಿಂದ ವಿಜಯವಾಣಿ ಕೃಷಿ ಮೇಳ, ಮುಖ್ಯಮಂತ್ರಿ ಉದ್ಘಾಟನೆ. ವಾಯ್ದೆಯೊಳಗೆ ಹೊಸ ಕೆಲಸ ಹುಡುಕಾಟ, ಪೀಕಲಾಟ, ವಲಸೆ ನೀತಿಯ ತೂಗುಗತ್ತಿ. ಅಮೆರಿಕದಲ್ಲಿ ಭಾರತೀಯ ಟಿಕ್ಕಿಗಳ ಸಂಕಷ್ಟ, 2 ಲಕ್ಷ ಮಂದಿ ಲೇಆಫ್. ಪದತ್ಯಾಗ ಘೋಷಿಸಿದ ಮಹಾರಾಷ್ಟ್ರ ರಾಜ್ಯಪಾಲ. ದ್ವೀಪಗಳಿಗೆ ಹುತಾತ್ಮರ ಹೆಸರು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೋದಿ ಘೋಷಣೆ. ನೇತಾಜಿ ಜನ್ಮದಿನ, ಪರಾಕ್ರಮ ದಿವಸ. ನೋ ಯುವರ್ ಲೀಡರ್ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ಸಂವಾದ. ವೀಸಾ ವಿಳಂಬ ತಗ್ಗಿಸಲು ಅಮೆರಿಕ ಕ್ರಮ. ಆರ್ಎಸ್ಎಸ್ ಸುಭಾಷ್ ಚಂದ್ರರ ಗುರಿ ಒಂದೇ. ಸಿಹಿ ಸಂಗತಿ, ಇಂಧನ ಕ್ಷೇತ್ರದಲ್ಲಿ ಲಾಭ ಕಂಡುಕೊಂಡ ಸಕ್ಕರೆ ಉದ್ಯಮ. ಬಿಬಿಸಿ ಸಾಕ್ಷ್ಯಚಿತ್ರ ವಿರುದ್ಧ ತನಿಖೆಗೆ ಒತ್ತಾಯ. ಜಡ್ಜ್ಗಳು ಚುನಾವಣೆ ಎದುರಿಸುವುದಿಲ್ಲ. ಈ ವರ್ಷವೇ 4G 5G ತಂತ್ರಜ್ಞಾನ. ಐಎನ್ಎಸ್ ವಾಗಿರ್ಗೆ ಚಾಲನೆ. ಪಾಕ್ನಲ್ಲಿ ವಿದ್ಯುತ್ ಬಿಕ್ಕಟ್ಟು. ಸಕ್ಕರೆ ಉದ್ಯಮ ರೈತರಿಗೆ ಸಿಹಿ ಕಾಲ. 92,987 ಕೋಟಿ ರೂಪಾಯಿ ಪಾವತಿ. ಆದಾಯ ಏರಿಕೆಯಿಂದ ಕಬ್ಬು ಬೆಳೆಗಾರರ ಬಾಕಿ ಚುಕ್ತ. ಎನ್ಎಸ್ಇ ದಂಡ 100 ಕೋಟಿ ರೂಪಾಯಿಗೆ ಇಳಿಕೆ. ಷೇರುಪೇಟೆಯಲ್ಲಿ ಚೇತರಿಕೆ. ವಕೀಲರ ಅಲಭ್ಯತೆಯಿಂದ 63 ಲಕ್ಷ ಕೇಸ್ ಬಾಕಿ. ಶಿವಯೋಗಿ ನೀರಲಕಟ್ಟಿ ವಿರುದ್ಧ ಎಫ್ಐಆರ್. ಕೈ ಹಗರಣ ಲೋಕಾಯುಕ್ತಕ್ಕೆ, ಆಗ ಮಾಡಿದ್ದ ಪಾಪ ಮುಚ್ಚಿಕೊಳ್ಳಲು ಪ್ರತಿಭಟನೆ ಆರೋಪ. ಕೇಂದ್ರ ಬಜೆಟ್ನಲ್ಲಿ ಬಂಪರ್. ಕೆಂಪೇಗೌಡರ ಸಮಾಧಿಗೆ ಭೇಟಿ, ಮಾಹಿತಿ ಪಡೆದ ಬೆಂಗಳೂರು ವಿವಿ ತಂಡ. 12 ಶಂಕಿತ ಡ್ರಗ್ಸ್ ಪೆಡ್ಲರ್ಗಳ ಬಂಧನ. ಟೆಂಡರ್ ನೋಟಿಫಿಕೇಶನ್ಸ್ ಇದಾವೆ. ರಾಜ್ಯಕ್ಕೆ 3.90 ಲಕ್ಷ ಕೋಟಿ ಸಾಲ ಗುರಿ, ನಬಾರ್ಡ್ ಮಾಹಿತಿ. ತೆರಿಗೆ ವಂಚಕರ ವಿರುದ್ಧ ಕ್ರಮ, ಸಾರಿಗೆ ಆಯುಕ್ತ ಎಸ್ಎನ್ ಸಿದ್ದರಾಮಪ್ಪ ಭರವಸೆ. ಶತಕೋಟಿ ರಸ್ತೆ ತೆರಿಗೆ ವಂಚನೆ ಪ್ರಕರಣ. ಬಿಬಿಎಂಪಿ ಆಯವ್ಯಯ, 16,261 ಸಲಹೆ ಸ್ವೀಕಾರ. ಶಾಲೆಗೆ ಬೀಗ ಜಡಿದ ಅಪರಿಚಿತರು, ಸರ್ಕಾರಿ ಶಾಲೆಯ ಜಾಗ ತಮ್ಮದೆಂದು ವಾದ. ರಸ್ತೆಯಲ್ಲಿ ನಿಂತ ಮಕ್ಕಳು. ಯಥಾಸ್ಥಿತಿ ಕಾಯ್ದುಕೊಳ್ಳಲು ಸಿವಿಲ್ ಕೋರ್ಟ್ ಆದೇಶ. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಹಾಕಿದ್ದ ಬೀಗ ತೆರವು. ಕಬ್ಬನ್ ಪಾರ್ಕ್ನಲ್ಲಿ ಮಳಿಗೆ ನಿರ್ಮಾಣಕ್ಕೆ ಆಕ್ಷೇಪ, ಟೆಂಡರ್ ರದ್ದು ಕೋರಿ ಸಿಎಂಗೆ ಪತ್ರ. ದಕ್ಷಿಣ ಭಾರತಕ್ಕೆ ಶೀಘ್ರ 3 ವಂದೇ ಭಾರತ್ ರೈಲುಗಳು. ಶಕ್ತಿಸೌಧ ಮುಂಭಾಗಕ್ಕೆ ನೇತಾಜಿ ಪ್ರತಿಮೆ, ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಸುಭಾಷ್ ಚಂದ್ರ ಬೋಸ್ ಜನ್ಮದಿನದ ನಿಮಿತ್ತ ಗೌರವ ನಮನ. ವಿದ್ಯಾಸಂಸ್ಥೆ ನಿರ್ವಹಣೆಗಾಗಿ ಆಡಳಿತಾಧಿಕಾರಿ ನೇಮಕ, ಸಮರ್ಥನೆ ಮಾಡಿಕೊಂಡ ಸರ್ಕಾರ. 14 ಹಗರಣ ಮುಚ್ಚಿ ಹಾಕಲಾಗಿದೆ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರಮೇಶ್ ಆರೋಪ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಪ್ರದರ್ಶಿಸಿದ ರಮೇಶ್. ಟೆಂಡರ್ ನೋಟಿಫಿಕೇಶನ್ಸ್ ಇದೆ. ಭ್ರಷ್ಟಾಚಾರ ತೊಲಗಿಸಿ, ಬೆಂಗಳೂರು ಉಳಿಸಿ ಘೋಷವಾಕ್ಯ. ಸಿದ್ದು, ಡಿಕೆಶಿ ಸೇರಿ ಹಲವು ನಾಯಕರು ಭಾಗಿ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮೌನ ಪ್ರತಿಭಟನೆ. ವಿದ್ಯುತ್ ಅವಘಡದಲ್ಲಿ ಲೈನ್ಮನ್ ದುರ್ಮರಣ, ಟ್ರಾನ್ಸ್ಫಾರ್ಮರ್ ದುರಸ್ತಿ ವೇಳೆ ದುರ್ಘಟನೆ. 4 ಬಲಿ ಪಡೆದ ಚಿರತೆ, ಸೆರೆ ಕಾರ್ಯಾಚರಣೆ ಚುರುಕು. ಕಂಡಲ್ಲಿ ಗುಂಡಿಕ್ಕಲು ಆದೇಶ, ವಿವಿಧೆಡೆ ಕ್ಯಾಮೆರಾ ಟ್ರಾಫ್ ಅಳವಡಿಕೆ. ತಲ್ಲಣ ಸೃಷ್ಟಿಸಿದ ಮಾಧುಸ್ವಾಮಿ, ಅಗ್ರೆಸಿವ್ ಹೇಳಿಕೆ. ಮೂಡಲಪಾಳ್ಯದ ಕಲ್ಯಾಣ ನಗರದಲ್ಲಿ ಆಯೋಜನೆ, ದೋಷ ಪರಿಹಾರಕ್ಕೆ ಅವಕಾಶ. ಸ್ವಯಂವರ ಪಾರ್ವತಿಯಾಗ ನಾಳೆ. ದೇವನಹಳ್ಳಿಯಲ್ಲಿ ನಂಜಾವಧೂತ ಶ್ರೀ ಚಾಲನೆ, ಮಹಿಳೆಯರಿಗೆ ಬಾಗಿನ ಅರ್ಪಣೆ. ಮಂಜುನಾಥ ಫೌಂಡೇಶನ್ ಕಚೇರಿ ಆರಂಭ.
ಸುದಿನ ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದು ಲೇಸು. ಪ್ರೇರಣೆ ಶುಭ ದಿನ ಅನ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಇದೆ. ಕ್ಲಾಸಿ ಪಡೆದ ಜಾಪ್ಸ್ತಿ ಇರುತ್ತೆ ನೋಡಿ. ನಲ್ಪಾಡು ಜಟಾಪಟ್ಟಿ ವೈರಲ್. 2,882 crore ನಿವ್ವಳ ಲಾಭ, 2,00,000 crore ದಾಟಿದ ಕೆನರಾ ಬ್ಯಾಂಕ್ ವ್ಯವಹಾರ. ವರ್ಷದಿಂದ ವರ್ಷಕ್ಕೆ 16.65% ಪ್ರಗತಿ. ಗೃಹ ಸಾಲ ನೀಡಿಕೆಯಲ್ಲಿ ಗಮನಾರ್ಹ ಸಾಧನೆ. ಗಿಳಿ ಸಾಗಣೆ, 4 ಸೆರೆ. ಪ್ರತ್ಯೇಕ ರಸ್ತೆ ಅಪಘಾತ, 2 ಸವಾರರು ಬಲಿ. ಎಚ್ಸಿ ತಮ್ಮೇಶ್ ಗೌಡರನ್ನು ಶಾಸಕರಾಗಿ ಆಯ್ಕೆ ಮಾಡಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕರೆ. ಕಣ್ಮನ ಸೆಳೆದ ಬ್ಯಾಟರಾಯನ ಪರ ಶ್ರೀನಿವಾಸ ಕಲ್ಯಾಣೋತ್ಸವ. ಪಾಲಕರಿಗೆ ಕರೆ ಮಾಡಿ ಸೆರೆ ಸಿಕ್ಕ ಪಾಕ್ ಯುವತಿ. ಆನ್ಲೈನ್ ಗೇಮ್ ಆ್ಯಪ್ನಲ್ಲಿ ಪ್ರೇಮಾಂಕುರ. ನೇಪಾಳದಲ್ಲಿ ಮದುವೆಯಾಗಿ ಬೆಂಗಳೂರಿಗೆ ಕರೆತಂದ ಯುವಕ. ಮಹಿಳೆಯರ ಶೌಚಗೃಹಕ್ಕೆ ನುಗ್ಗಿದ ವ್ಯಕ್ತಿ ಕಾಕಿ ಬಲೆಗೆ. ಜಯನಗರದ ವಿಜಯ ಕಾಲೇಜಿನಲ್ಲಿ ನಡೆದಿದ್ದ ಘಟನೆ. ಕೇಂದ್ರದ ಆಸ್ತಿಗೆ ತೆರಿಗೆ ವಿಧಿಸುವ ಅಧಿಕಾರ ರಾಜ್ಯಕ್ಕಿಲ್ಲ. ಮಂಗಳೂರು ಪಾಲಿಕೆ ನೋಟಿಸ್ ರದ್ದುಪಡಿಸಿದ ಹೈಕೋರ್ಟ್. ಮಧ್ಯಂತರ ರಕ್ಷಣೆ ತೆರವಿಗೆ ಸುಪ್ರೀಂ ಹಿಂದೇಟು. ಬಿಎಸ್ವೈ ವಿರುದ್ಧದ ಪ್ರಕರಣ. ಮೈಸೂರಲ್ಲಿ 27 ಕೃಷಿ ಮೇಳ. ಪ್ರಗತಿಪರ ರೈತರು ಮತ್ತು ಕೃಷಿ ವಿಜ್ಞಾನಿಗಳಿಂದ ವಿಚಾರ ಮಂಡನೆ. ರಾಜಧಾನಿಯಲ್ಲಿ 108 ನಮ್ಮ ಕ್ಲಿನಿಕ್ ವಾರಾಂತ್ಯದಲ್ಲಿ ಆರಂಭ. ನಿಗಮದ ಅಧ್ಯಕ್ಷ ಎಂ ಚಂದ್ರಪ್ಪ ಮಾಹಿತಿ. 350 ವಿದ್ಯುತ್ ಚಾಲಿತ ಬಸ್ಗಳಿಗೆ ಆದ್ಯತೆ. ಸಾರಿಗೆ ಬಸ್ಗಳ ಖರೀದಿಸಲಿದೆ ರಾಜ್ಯ ಸಾರಿಗೆ ನಿಗಮ. ಗುಜರಿಗೆ ಹೋಗಲಿವೆ 3,000 ಬಸ್ಸು. ಟೆಂಡರ್ ನೋಟಿಫಿಕೇಶನ್ಸ್ ಇದೆ. ಲಲಿತಾ, ಇವಳು ಎಲ್ಲರಂತಲ್ಲ, ನಾನು ನನ್ನ ಕನಸು. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಎಲ್ಲ ಹೆಣ್ಮಕ್ಳ ಬಗ್ಗೆ ಕೊಟ್ಟಿದ್ದಾರೆ, ಏನೇನು ಹೇಳಿದ್ದಾರೆ ಅಂತ. ಕ್ರೀಡೆ. ಇಂದೋರ್ನಲ್ಲಿ ಇಂದು ನ್ಯೂಜಿಲೆಂಡ್ ವಿರುದ್ಧ ಅಂತಿಮ ಏಕದಿನ. ವಿಶ್ವಾಸದಲ್ಲಿ ರೋಹಿತ್ ಶರ್ಮಾ ಬಳಗ. ಭಾರತಕ್ಕೆ ಕ್ಲೀನ್ ಸ್ವೀಪ್, ವಿಶ್ವ ನಂಬರ್ 1 ಪಟ್ಟದ ಗುರಿ. ರಾಹುಲ್ ಹಾತಿಯ ಹೊಸ ಇನ್ನಿಂಗ್ಸ್ ಶುರು. 4,000 crore ನಿರೀಕ್ಷೆಯಲ್ಲಿ ಬಿಸಿಸಿಐ. ಮಹಿಳಾ ಐಪಿಎಲ್ ತಂಡಗಳ ಮಾರಾಟ, ನಾಳೆ ರಹಸ್ಯ ಬಿಡ್ ಪ್ರಕ್ರಿಯೆ. ಕ್ವಾರ್ಟರ್ ಫೈನಲ್ ಗೆರೆದ ಜೋಕೋವಿಕ್. ಸಂಬಲೇಕ, ಪ್ಲಿಸ್ಕೋವ, ರುಬ್ಲೇವ್ ಮುನ್ನಡೆ. ರಾಜ್ಯಕ್ಕೆ ಜಾರ್ಖಂಡ್ ಸವಾಲು. ಇಂದಿನಿಂದ ರಣಜಿ ಟ್ರೋಫಿ ಅಂತಿಮ ಲೀಗ್ ಹಣಾಹಣಿ. ಸೌರಾಷ್ಟ್ರ ಪರ ಜಡೇಜಾ ಫಿಟ್ನೆಸ್ ಪರೀಕ್ಷೆ. ಇಂಟರ ಘಟ್ಟಕ್ಕೆ ಸಾನಿಯಾ, ಬೋಪಣ್ಣ. ಹಿರಿಯ ನಟ ಲಕ್ಷ್ಮಣ ನಿಧನ. ಗೋಶಾಲೆಗಳಿಗೆ ಬಿಡಾಡಿ ದನಗಳು. 29 ಪಿಎಸ್ಐ ಹುದ್ದೆ ಲಿಖಿತ ಪರೀಕ್ಷೆ. ಎಕ್ಸ್ಪರ್ಟ್ ಹೆಸರು ದುರ್ಬಳಕೆ, ಕ್ರಮದ ಎಚ್ಚರಿಕೆ. ಬಿಸಿ ಪಾಟೀಲ್, ಯುಬಿ ಬಣಕಾರ ಮುಖಾಮುಖಿ ಸಾಧ್ಯತೆ. ರಂಗೇರುತ್ತಿದೆ ಹಿರೇಕೆರೂರು ಅಖಾಡ. ಅಂದಿನ ಜೋಡೆತ್ತುಗಳೇ ಹಿಂದಿನ ಪ್ರತಿಸ್ಪರ್ಧಿಗಳು. ಅಸೆಂಬ್ಲಿ ಫೈಟ್, ಪ್ರತಿಷ್ಠಿತರ ಕಣಚಿತ್ರಣ. ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ. ಮೋದಿಗೆ ಬೈದಷ್ಟು ಜನಮನ್ನಣೆ ಜಾಸ್ತಿ. ಗೋವಾ ಸರ್ಕಾರದ ಯಾವ ನಿರ್ಣಯಕ್ಕೂ ಬೆಲೆ ಇಲ್ಲ. ಬೆಂಗಳೂರು ಮೇಲೆ ಶಾ ಕಣ್ಣು. ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳಲ್ಲಿ ರೋಡ್ ಶೋ, ಬಿಜೆಪಿ ಕಾರ್ಯತಂತ್ರ. ಗ್ರಾಮೀಣರ ಮನೆ ಗೆಲ್ಲಲು ಉತ್ತರ ಕರ್ನಾಟಕ ಪ್ರವೇಶ. ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸಲ್ಲ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ 10,000 crore. ಗಣರಾಜ್ಯೋತ್ಸವಕ್ಕೆ ಅಂಬೇಡ್ಕರ್ ಭಾವಚಿತ್ರ ಕಡ್ಡಾಯ. ಕಾರ್ಕಳದಲ್ಲಿ ಪ್ರಮೋದ್ ಮುತಾಲಿಕ್ ಸ್ಪರ್ಧೆ. ಡಬ್ಬಿ ಮೆಣಸಿನಕಾಯಿಗೆ ದಾಖಲೆ ದರ. ಅಪ್ರಾಪ್ತ ವಿವಾಹ ರದ್ದತಿಗೆ ಹೈಕೋರ್ಟ್ ನಕಾರ. ಫ್ಯಾಮಿಲಿ ಕೋರ್ಟ್ ಆದೇಶ ರದ್ದು. ಗಡಿ ವಿವಾದದ ಪ್ರತಿ ವಿಚಾರಣೆಗೆ 59.90 lakh rupees ವೆಚ್ಚ. ಸುಪ್ರೀಂ ಕೋರ್ಟ್ ರಾಜ್ಯ ಕಾನೂನು ತಂಡಕ್ಕೆ ಶುಲ್ಕ ನಿಗದಿ. ಬಿಜೆಪಿ ಬಿ ಟೀಮ್ ಯಾವ ಪಕ್ಷ, ಬನ್ನಿ ಚರ್ಚೆಗೆ. ಕಾಂಗ್ರೆಸ್ ನಾಯಕರಿಗೆ HD ಕುಮಾರಸ್ವಾಮಿ ಸವಾಲು. ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲ. ಹಿಜಾಬ್ ನಿಷೇಧಕ್ಕೆ ಮಧ್ಯಂತರ ತಡೆ ನೀಡಿ ಸುಪ್ರೀಂ ಕೋರ್ಟ್ಗೆ ವಿದ್ಯಾರ್ಥಿನಿಯರ ಮನವಿ. ಸರ್ಕಾರಿ ಕಾಲೇಜುಗಳಲ್ಲಿ ಪರೀಕ್ಷೆ ಹಿನ್ನೆಲೆ. ಉಲ್ಲಾಸ, ಅನಾರೋಗ್ಯದ ನಡುವೆಯೂ ನಟನೆಯಲ್ಲಿ ಬ್ಯುಸಿ. ಚಿತ್ರೀಕರಣಕ್ಕೆ ವಾಪಸ್ಸಾದ ಸಮಂತ. ಕಾಂತಾರಟ್ಟು ಜೂನ್ಗೆ ಶುರು. 2024 ಏಪ್ರಿಲ್ಗೆ ಸಿಕ್ವೆಲ್ ತೆರಿಗೆ. ವರ್ಷದ ತಂಡದಲ್ಲಿ ಕೊಹ್ಲಿ, ಸೂರ್ಯ, ಪಾಂಡ್ಯ. ಮಹಿಳಾ T20 ತಂಡದಲ್ಲಿ 4 ಭಾರತೀಯರು. WFI ಮೇಲ್ವಿಸ್ತುವಾರಿ ಸಮಿತಿಗೆ ಮೇರಿ ಕೋಮ್ ಸಾರಥ್ಯ. ಅಡ್ವರ್ಟೈಸ್ಮೆಂಟ್ ಇದೆ.
ಇಷ್ಟಿವತ್ತೆ ನಾವು ಜವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಮತ್ತೆ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.